ಎಸ್, ಕೊಡಗಿನಲ್ಲಿ ಒಂದು ರೀತಿಯಲ್ಲಿ ಜಲಪ್ರಳಯ ಉಂಟಾಗಿದೆ. ಕುಶಾಲನಗರದ ಹಲವು ಬಡಾವಣೆಗಳು ಮಳೆ ನೀರಿನಿಂದಾಗಿ ಜಲಾವೃತಗೊಂಡಿದೆ. ಇಲ್ಲಿನ ಇಂದಿರಾ ಬಡಾವಣೆ ಕಾವೇರಿ ನೀರಿನಿಂದ ಮುಳುಗಡೆಯಾಗಿದ್ದು ಇಲ್ಲಿನ ನಿವಾಸಿಗಳನ್ನು ಸ್ಥಳೀಯರು ಸಂಘ ಸಂಸ್ಥೆಗಳು ಸ್ಥಳಾಂತರಿಸಿ ನೆರವಿಗೆ ಧಾವಿಸಿದೆ. ಜಿಲ್ಲಾಡಳಿತದಿಂದ ಯಾವುದೇ ನೆರವು ನಮಗೆ ಸಿಕ್ಕಿಲ್ಲ ಅನ್ನೋದು ಇಲ್ಲಿನ ಸಾರ್ವಜನಿಕರ ಆರೋಪ. ನಮ್ಮ ಮೂರು ಪ್ರತಿನಿಧಿಗಳು ಕೊಡಗಿನಲ್ಲಿದ್ದಾರೆ. ಇದೀಗ ಶಶಿ, ಯಾವ ರೀತಿ ಇದೆ ಅಲ್ಲಿ ಒಂದು ಪರಿಸ್ಥಿತಿ? ಅದು ಕೂಡ ಕುಶಾಲನಗರದಲ್ಲಿ, ಮಡಿಕೇರಿಯಲ್ಲಿ ಇದಕ್ಕಿಂತ ರುದ್ರಭಯಂಕರವಾಗಿದೆ. ಅದಕ್ಕಾಗಿ ಹೇಳ್ತಾ ಇರೋದು ನಾವೆಲ್ಲ ಕೈಜೋಡಿಸಬೇಕಾಗಿದೆ. ಸರ್ಕಾರ ತುಂಬ ಲೇಟ್ ಮಾಡ್ತಾ ಇದೆ. ಎಸ್ ಶಶಿ, ಓವರ್ ಟು ಯು. ಏನು ಬೀಭತ್ಸ ವಿಚಾರಗಳು ಕಾಣ್ತಾ ಇದೆ ನಿಮಗೆ? ನಾವೀಗ ಕುಶಾಲನಗರದ ಸಾಯಿ ಲೇಔಟ್ ನಲ್ಲಿ ಇದೀವಿ. ಈ ಸಾಯಿ ಲೇಔಟ್ ಕಳೆದ 4 ದಿನಗಳಿಂದ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಆರಂಗಿ ಡ್ಯಾಮ್ ನಿಂದ ಕಾವೇರಿ ನದಿಯನ್ನ ಒಂದೇ ಸಾರಿ ನೀರನ್ನ ಹೊರಗೆ ಬಿಟ್ಟಂತಹ ಪರಿಣಾಮ ಈ ಪರಿಸ್ಥಿತಿಯನ್ನ ತಂದೊಡ್ಡಿರುವಂತದ್ದು. ಈ ಲೇಔಟ್ ನಲ್ಲಿ ಒಂದು 23 ಮನೆಗಳಿದಾವೆ. ಒಂದು 4-5 ಮನೆ ಇವಾಗ ಇನ್ನೂ ಕಟ್ಟುವಂತಹ ಹಂತದಲ್ಲಿದ್ದಾರೆ. ಈ ಮನೆಗಳಲ್ಲಿರುವಂತಹ 100 ಹೆಚ್ಚು ಜನರು 4 ದಿನಗಳ ಹಿಂದೆಯೇ ಮನೆಯನ್ನ ಖಾಲಿ ಮಾಡಿ ಸ್ನೇಹಿತರ ಮನೆಯಲ್ಲಿ ಸಂಬಂಧಿಕರ ಮನೆಗಳಲ್ಲಿ ಉಳ್ಕೊಂಡಿದ್ದಾರೆ. ಯಾರೂ ಕೂಡ ವಾಸ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಎಲ್ಲ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ನಾವು ನಿಂತಿರುವಂತಹ ಜಾಗದಿಂದ ಸುಮಾರು ಒಂದು 500-600 ಮೀಟರ್ ದೂರದ ಆಚೆಗೆ ಕಾವೇರಿ ಒಳೆ ನೀರು ಹರಿಯುತ್ತೆ. ಆ ಕಾವೇರಿಯ ನೀರು ಉಕ್ಕಿ ಹರಿದ ಪರಿಣಾಮವಾಗಿ ಇಡೀ ನೀರು ಸಾಯಿ ಲೇಔಟ್ಗೆ ನುಗ್ಗಿರುವಂತದ್ದು. ಅಷ್ಟು ಮನೆಗಳು ಜಲಾವೃತ ಆಗಿದೆ. ಯಾರು ಕೂಡ ಅಷ್ಟು ಮನೆಗಳಲ್ಲಿ ಯಾರು ಕೂಡ ವಾಸ ಮಾಡದೇ ಇರುವಂತಹ ಪರಿಸ್ಥಿತಿ ಇದೆ. ನಮ್ಮ ಜೊತೆ ಇಲ್ಲಿನ ನಿವಾಸಿಗಳಿದ್ದಾರೆ. ಆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ನಿವಾಸಿಗಳು ಇವತ್ತು ಅವರಿಗೆ ತಾವು ಕಟ್ಟಿಕೊಂಡಂತಹ ಮನೆಗಳಲ್ಲಿ ಇರುವಂತಹ ಅವಕಾಶ ಇಲ್ಲ. ಅವರನ್ನ ಮಾತಾಡ್ಸೋಣ. ಮೇಡಮ್, ಯಾವಾಗಿಂದ ಈ ಪರಿಸ್ಥಿತಿ ಇದೆ? ನೀವೆಲ್ಲರೂ ಹೇಗೆ ಎಲ್ಲಿ ವಾಸ ಮಾಡ್ತಾ ಇದ್ದೀರಿ ಈಗ? ಸರ್, ಈಗ ನಾವು ಟ್ಯೂಸ್ಡೇಯಿಂದ ಇದೇ ಸೇಮ್ ಇದೇ ಪೊಸಿಷನ್ ಅಲ್ಲಿ ಇದೆ. ಇನ್ನೂ ಫುಲ್ ಇದಾಗಿತ್ತು, ಇವತ್ತು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. ನಾವೆಲ್ಲ ಈಗ ಫ್ರೆಂಡ್ಸ್ ಮನೆಯಲ್ಲಿ ರಿಲೇಟಿವ್ಸ್ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ದೀವಿ. ಮಿನಿಸ್ಟರ್ಸ್ ಎಲ್ಲ ಬಂದು ನೋಡಿ ಇದ್ರ ಬಗ್ಗೆ ಮುಂದಿನ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಏನೇ ಮಾಡಿದ್ರು ನಮ್ಮ ಮನೆಯಲ್ಲಿರೋ ಥಿಂಗ್ಸ್ ಗಿಂಗ್ಸ್, ಬಟ್ಟೆ, ಮಕ್ಕಳು ಸ್ಕೂಲ್ ಬುಕ್ಸ್, ಬ್ಯಾಗ್, ಪ್ರತಿ ಒಂದು ಸರ್, ಏನೊಂದು ಇಲ್ಲ ಅದರಲ್ಲಿ. ಮನೇಲಿ ಇವಾಗ ಎಲ್ಲ ಮುಳುಗಡೆ ಆಗ್ಬಿಟ್ಟಿದೆ. ಇವತ್ತಿನ ಮಟ್ಟಿಗೆ ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗಿದೆ, ಇನ್ ಮುಂದೆ ನೋಡ್ಬೇಕು ಸರ್. ಬಟ್ ಏನಂದ್ರೆ ಡ್ಯಾಮ್ ಓಪನ್ ಮಾಡುವಾಗ ನಮ್ಗೊಂದು ಅಲರ್ಟ್ ಕೊಡ್ಲಿಲ್ಲ ಸರ್. ಬರ್ತಾ ಬರ್ತಾ ಒಂದೇ ಸರಿ ನೀರ್ ಬಂದ್ಬಿಡ್ತು. ನಾವ್ ಏನ್ ತಗೋಬೇಕು ಏನ್ ಬಿಡ್ಬೇಕು ಒಂದು ಗೊತ್ತಾಗ್ದಿರಾ. ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು, ಟ್ಯೂಸ್ಡೇ ಆಫ್ಟರ್ನೂನ್ 12:00 ಹಂಗೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗ್ತಾ ಆಗ್ತಾ ಒಂದೇ ಸರಿ ರೈಸ್ ಆಗಿ ನಾವು ವ್ಯಾಲ್ಯೂಬಲ್ ಥಿಂಗ್ಸ್ ತಗೊಳ್ಳೋಣ ಅಂದ್ರೂ ಆಗ್ಲಿಲ್ಲ ನಮ್ಗೆ. ರೆಕಾರ್ಡ್ಸ್ ಅದು ಇದು ಸ್ವಲ್ಪ ಮಟ್ಟಿಗೆ ತಗೊಂಡಿದೀವಿ, ಇನ್ ಮಿಕ್ಕಿದೆಲ್ಲ ಮುಳುಗಡೆ ಆಗಿದೆ ಸರ್. ಮತ್ತೆ ಇನ್ನೊಂದು ತಗೊಂಡ್ ಬರೋ ಅಷ್ಟರಲ್ಲಿ ಫುಲ್ಲು ಅರ್ಧಕ್ಕಿಂತ ಜಾಸ್ತಿ ನೀರ್ ಬಂದ್ಬಿಟ್ಟಿದೆ. ಅದ್ರಲ್ಲಿ ನಾವ್ ಇನ್ನೇನ್ ತಗೊಳಕ್ ಸಾಧ್ಯ ಅನ್ಬಿಟ್ಟು ಎಲ್ಲರೂ ಆಚೆ ಬನ್ನಿ ಆಚೆ ಬನ್ನಿ, ನೀವು ಮಕ್ಕಳು ಎಲ್ಲ ಆಚೆ ಬನ್ನಿ, ಎಲ್ಲ ಮಕ್ಕಳು ಮರಿ ಎಲ್ಲ ಇದ್ರು ಸರ್. ವಯಸ್ಸಾದವರಂತೂ ಪಾಪ ಅವ್ರಿಗೆ ನಡಿಯಕ್ ಆಗ್ತಾ ಇರ್ಲಿಲ್ಲ ಸರ್. ಅಂತವ್ರನ್ನ ನೀರಲ್ಲಿ ಎಳ್ಕೊಂಬಂದ ಪರಿಸ್ಥಿತಿ ಈ ಲೇಔಟ್ ಅಲ್ಲಿ. ಸುತ್ತಮುತ್ತ ಇದೊಂದೇ ಲೇಔಟ್ ಅಂತಲ್ಲ, ಉದ್ದಕ್ಕೂ ಇದೇ ತರ ಆಗ್ಬಿಟ್ಟಿದೆ. ಆರಂಗಿಯಿಂದ ನೀರನ್ನ ಏಕಾಏಕಿ ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡದೇ ಇರೋದು ಈ ಸಮಸ್ಯೆ ಕಾರಣ. ನಮಗೆ ಪ್ರತಿ ಒಂದು ಸಾರಿ ವಿದ್ಯುತ್ ಸಂಪರ್ಕ ಕಡಿತ ಮಾಡ್ಬೇಕಾದ್ರೆ ಅವ್ರದ್ದು ಏನೇ ಕಾಮಗಾರಿ ಇದ್ರೆ ಒಂದಿನ ಮುಂಚೆ ಪೇಪರ್ಗಾದ್ರೂ ಆಗ್ತಾ ಇದ್ರು ಅವರು. ಈ ರೀತಿ ಆಗ್ಬೇಕಾದ್ರೆ ಒಂದಿನ ಮುಂಚೆ ನಮ್ಗೆ ಅಷ್ಟಾದ್ರೂ ಹೇಳಿದ್ರೆ ತಗ್ಗು ಪ್ರದೇಶದ ನಿವಾಸಿಗಳು ಸ್ವಲ್ಪ ಮಟ್ಟಿಗೆ ತಾವು ಎಚ್ಚೆತ್ತುಕೋಬೇಕಂತ ಹೇಳಿದ್ರೆ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಬಟ್ ಅದು ಏನೇ ಇಲ್ಲ, ಏಕಾಏಕಿ ನೀರು ಬಂದಿರೋದ್ರಿಂದ ನಮ್ಗೆ ತುಂಬಾ ತೊಂದರೆ ಆಗ್ಬಿಟ್ಟು ಸರ್. ಈಗ ನಮಗೆ ಮತ್ತೆ ನಮ್ಗೆ ಹೋಗಕ್ಕೂ ಆಗ್ತಾ ಇಲ್ಲ ಸರ್. ಮನೆಗೆ ಏನಾಗಿದೆ ಎಂತದ್ದು ನಮ್ದು ಏನೆಲ್ಲ ಹೋಗಿದೆ, ಒಂದು ಜೊತೆ ಬಟ್ಟೆ ತಗೊಂಡು ಬರಕ್ಕಾಗಿಲ್ಲ ಸರ್. ಗಾಡಿ ಗೀಡಿ ಎಲ್ಲ ಮುಳುಗೋಗಿದೆ ಸರ್. ಅಲ್ಲಿ ಕಾವೇರಿ ನದಿಯಿಂದ ನೀರನ್ನ ಕಾವೇರಿ ಉಕ್ಕಿ ಹರಿತಾ ಇರೋದ್ರಿಂದ ಆರಂಗಿಯಲ್ಲಿ ನೀರಂತೂ ಇಟ್ಕೊಳಕ್ ಸಾಧ್ಯ ಇಲ್ಲ. ಆದ್ರೆ ನೀರನ್ನ ಬಿಡುವಂತಹ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ ಎಚ್ಚರಿಕೆ ವಹಿಸುವಂತಹ ಸೂಚನೆಯನ್ನು ಕೊಡಬೇಕಾಗಿತ್ತು. ಆ ಸೂಚನೆಯನ್ನ ಕೊಟ್ಟಿಲ್ಲ. ಆ ಪರಿಣಾಮವಾಗಿ ಎಲ್ಲರೂ ಕೂಡ ನೀರಿನಲ್ಲೇ ಮನೆಗಳಲ್ಲಿ ಇರುವಂತಹ ಯಾವ ವ್ಯಾಲ್ಯೂಬಲ್ಸ್ ಅನ್ನು ಕೂಡ ತೆಗೆದುಕೊಳ್ಳೋದಕ್ಕಾಗಿಲ್ಲ. ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಎಲ್ಲರೂ ಕೂಡ ಇದ್ದಂತಹ ಬಟ್ಟೆಯಲ್ಲೇ ಎಲ್ಲರೂ ಕೂಡ ಮನೆಯಿಂದ ಹೊರಗೆ ಬಂದಿದ್ದಾರೆ. ಈ ನೀರು ಖಾಲಿಯಾಗುವವರೆಗೂ ಕೂಡ ಯಾರು ಕೂಡ ಮನೆಗಳಿಗೆ ಹೋಗಲು ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ ಇದೆ. ಜಿಲ್ಲಾಡಳಿತದಿಂದ ಮತ್ತೆ ಕೆಲವು ಸಚಿವರು ಬಂದು ಇಲ್ಲಿ ಭೇಟಿ ಮಾಡಿ ಹೋಗಿದ್ದಾರೆ ವಿನಃ ಇಲ್ಲಿನ ಜನರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಯಾವುದೇ ಪ್ರಯತ್ನಗಳಾಗಿಲ್ಲ. ಕ್ಯಾಮರಾಮನ್ ರಾಕೇಶ್ ಜೊತೆ ಶಶಿಶೇಖರ್, ಕುಶಾಲನಗರ, ಕೊಡಗು. ಇದರ ನಡುವೆ ಒಂದು ಅರ್ಜೆಂಟ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು,
407 ಗಾಡಿ ಏನಿದೆ ಅಂತದಿದ್ರೆ ಖಂಡಿತವಾಗ್ಲೂ ಯಾರಾದರೂ ಸ್ಪಾನ್ಸರ್ ಮಾಡಿದರೆ ಭಾಳ ಉಪಯೋಗ ಆಗುತ್ತೆ, ಯಾಕಂದರೆ ಅದಕ್ಕೆ ಟರ್ಪಲ್ ಇರುತ್ತೆ. ಯಾರಾದರೂ 407 ವೆಹಿಕಲನ್ನು ಸ್ಪಾನ್ಸರ್ ಮಾಡೋದಿದ್ರೆ, ಯಾಕಂದರೆ ಇದನ್ನು ತಗೊಂಡು ಹೋಗಬೇಕಾಗಿದೆ, ಯಾಕಂದರೆ ಲಾರಿಗಳಿದೆ ಆದರೆ ಮಳೆ ಬರೋ ಕಾರಣಕ್ಕಾಗಿ ಕವರ್ ಮಾಡ್ಕೊಳ್ಳೋಣ ಅಂತೇಳಿ 0800-331-0142-26 ಸಂಪರ್ಕ ಮಾಡಿ. ಯಾರಾದರೂ 407 ಸ್ಪಾನ್ಸರ್ ಮಾಡೋರಿದ್ರೆ ದಯವಿಟ್ಟು ನಮಗೂ ಕೂಡ ಕರೆ ಮಾಡಿ ಹೇಳ್ಬೋದು, ನಿಮ್ಮ ನಂಬರ್ ನಾವು ತಗೋತೀವಿ. ಮಡಿಕೇರಿ ಸಂತ್ರಸ್ತರ ನೆರವಿಗೆ ಧಾವಿಸಿದ ಮೈಸೂರು ಮಹಾನಗರ ಪಾಲಿಕೆ, ಮಡಿಕೇರಿಗೆ 2 ಲೋಡ್ ಆಹಾರ, ನೀರು, ರಕ್ಷಣಾ ಪದಾರ್ಥಗಳ ರವಾನೆ. ಹುಣಸೂರು ಮಾಜಿ ಶಾಸಕ ಮಂಜುನಾಥ್ರಿಂದ 1 ಲೋಡ್ ಪರಿಹಾರ ಸಾಮಗ್ರಿ. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ತಲುಪಿದ ಆಹಾರ ಪದಾರ್ಥಗಳು. ಓಕೆ, ಇದರ ಬಗ್ಗೆ ಮಧುಸೂದನ್ ಅಲ್ಲೊಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ಅದರ ಬಗ್ಗೆ ಕೇಳ್ಕೊಳ್ಳೋಣ. ಮಡಿಕೇರಿ ನೆರೆ ಸಂತ್ರಸ್ತರಿಗೆ ಈಗ ರಾಜ್ಯಾದ್ಯಂತ ನೆರವಿನ ಮಹಾಪೂರವೇ ಹರಿದು ಬರ್ತಾ ಇದೆ. ಈಗಲೂ ಕೂಡ ಮೈಸೂರಿನ ಮಹಾನಗರ ಪಾಲಿಕೆ ವತಿಯಿಂದನೂ ಕೂಡ ಏನು ನಿನ್ನೆ ಮೈಸೂರಿನಲ್ಲಿ ಕಲೆಕ್ಟ್ ಮಾಡಿದಂತಹ ನೆರವಿಗೆ ಬೇಕಾದಂತಹ ಹಲವು ವಸ್ತುಗಳೇನಿವೆ, ವಸ್ತುಗಳನ್ನು ಈಗ ತಂದು ಮಡಿಕೇರಿಯಲ್ಲಿ ಡಂಪ್ ಮಾಡ್ತಾ ಇರ್ತಕ್ಕಂಥದ್ದು. ಏನು ಇಲ್ಲಿ ಕಾರ್ಯಾಚರಣೆಗೆ ಬೇಕಾಗಿರ್ತಕ್ಕಂಥ ಅಗ್ಗಗಳಿರ್ಬೋದು, ಜೊತೆಗೆ ಕುಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ನೀರಿರ್ಬೋದು, ಜೊತೆಗೆ ಅವರ ಬೆಡ್ಶೀಟ್ಗಳಿರ್ಬೋದು, ಎಲ್ಲವನ್ನು ಕೂಡ ತಂದಿದ್ದಾರೆ. ಇಲ್ಲಿ ಕೂಡ ಏನು ಮಾಜಿ ಶಾಸಕ ಏನಿದ್ದಾರೆ ಮಂಜುನಾಥ್ ಅವರು, ಹುಣಸೂರಿನ ಶಾಸಕ ಮಂಜುನಾಥ್ ಅವರು ಕೂಡ ಒಂದಷ್ಟು ತಿನಿಸುಗಳನ್ನು ಕೂಡ ಕಳಿಸಿದ್ದಾರೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಬ್ರೆಡ್ಗಳಿದೆ, ಅವರಿಗೆ ಬೇಕಾದಂತಹ ಆಹಾರ ತಿನಿಸು ಬಿಸ್ಕೆಟ್ಗಳೇನಿದೆ ಅದಿದೆ, ಅವೆಲ್ಲವನ್ನೂ ಕೂಡ ಈಗ ಏನು ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಏನಿದೆ ಆ ಕಚೇರಿಯಲ್ಲಿ ಒಂದೆಡೆ ಶೇಖರಣೆಯನ್ನು ಮಾಡಲಾಗ್ತದೆ. ಇಲ್ಲಿಂದ ನೆರವಿಗೆ ಬೇಕಾಗಿರ್ತಕ್ಕಂತಹ ಜನಗಳೇನಿದ್ದಾರೆ ಆ ಜನಗಳಿಗೆ ಇಲ್ಲಿಂದ ನೆರವಿನ ವಸ್ತುಗಳನ್ನು ಕೂಡ ಕೊಡ್ತಾರೆ. ಈಗಾಗಲೇ ಕೂಡ ಇಲ್ಲಿನ ಸಿಬ್ಬಂದಿಗಳು ಏನು ವಿವಿಧ ಮೂಲಗಳಿಂದ ಶೇಖರಣೆ ಮಾಡಿದಂತಹ ವಸ್ತುಗಳೇನಿವೆ ಆ ವಸ್ತುಗಳನ್ನು ಕೂಡ ಒಂದೆಡೆ ಶೇಖರಣೆ ಮಾಡಿಟ್ಟಿದ್ದಾರೆ, ಜೊತೆಗೆ ಅವನ್ನ ಜನಗಳಿಗೆ ತಲುಪುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಈಗ ಏನು ಚಳಿಯಿಂದ ತತ್ತರಿಸ್ತಾ ಇರತಕ್ಕಂಥ ಜನಗಳೇನಿದ್ದಾರೆ ಅವರುಗಳಿಗೆ ಬೇಕಾದಂಥ ಬ್ಲ್ಯಾಂಕೆಟ್ಗಳಿಂದ ಆ ಬ್ಲ್ಯಾಂಕೆಟ್ಗಳನ್ನು ಒಂದು ಕಡೆ ಶೇಖರಣೆ ಮಾಡಲಾಗಿದೆ. ಭಾಳ ಪ್ರಮುಖವಾಗಿ ಏನು ಅಂದರೆ ನೆರೆಯಿಂದ ಕಳೆದ 3 ದಿನಗಳಿಂದನೂ ಕೂಡ ಹಲವು ಜಾಗಗಳಲ್ಲಿ ಜನ ಬರಲಿಕ್ಕೆ ಆಗದೆ ಗುಡ್ಡಗಾಡುಗಳಲ್ಲಿ ಸಿಲುಕಾಕೊಂಡಿದ್ದಾರೆ ನೀರಿಗೆ. ಅವರಿಗೆ ಭಾಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಆಹಾರ, ಹಾಗಾಗಿ ಬ್ರೆಡ್ ಸಾಕಷ್ಟು ಪ್ರಮಾಣದ ಬ್ರೆಡ್ಡನ್ನು ಕೂಡ ಇಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ. ಅದರ ಜೊತೆಗೆ ಏನು ಜನಗಳಿಗೆ ಬೇಕಾದಂತಹ ಇತರ ವಸ್ತುಗಳೇನಿದೆ ಈ ವಸ್ತುಗಳು ಅಂತಂದರೆ ಅವ್ರಿಗೆ ಓಡಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಶೂಗಳೇನಿದೆ ಆ ಶೂಗಳನ್ನು ಕೂಡ ಇಲ್ಲಿ ಶೇಖರಣೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು ಇಲ್ಲಿ ಶೇಖರಣೆ ಆಗಿದೆ. ಅಂತಂದರೆ ಮೈಸೂರು ಕಾರ್ಪೊರೇಷನ್ ಇರ್ಬೋದು, ಜೊತೆಗೆ ಹುಣಸೂರು ಇರ್ಬೋದು, ಇತರ ಬೇರೆ ಬೇರೆ ಮೂಲಗಳಿಂದನೂ ಕೂಡ ಈಗ ನೀರು ಬಂದಿರತಕ್ಕಂಥದ್ದು. ಈ ಎಲ್ಲವನ್ನೂ ಕೂಡ ಈಗ ಸಿಬ್ಬಂದಿಗಳು ಬೇಕಾದಂತಹ ಅಂದರೆ ಯಾರು ಸಂಕಷ್ಟಕ್ಕೆ ಸಿಲುಕಿಸಿದರೆ ಆ ಜನಗಳಿಗೆ ನೀಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾರೆ. ಒಟ್ಟಾರೆಯಾಗಿ ಏನು ಕಳೆದ 3 ದಿನಗಳಿಂದನೂ ಕೂಡ ಸಂಕಷ್ಟಕ್ಕೆ ಜನ ಸಿಕ್ಕಿದ್ದಾರೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಈಗ ಜಿಲ್ಲಾಡಳಿತ ಮುಂದಾಗಿದೆ. ಅದರ ಜೊತೆಗೆ ಆಹಾರದಿಂದ ಒದ್ದಾಡ್ತಾ ಇರತಕ್ಕಂಥ ಜನಗಳೇನಿದ್ದಾರೆ ಅವರ ಸಂಕಷ್ಟಕ್ಕೆ ರಾಜ್ಯದ ಜನ ಬರ್ತಾ ಇದ್ದಾರೆ. ಆ ವಸ್ತುಗಳೆಲ್ಲವೂ ಕೂಡ ಈಗ ಮಡಿಕೇರಿಗೆ ಬರ್ತಾ ಇದೆ, ಅವುಗಳನ್ನು ಈಗ ಸಂತ್ರಸ್ತರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಈಗ ಸಿಬ್ಬಂದಿಗಳು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಮ್ ಚಿನ್ಕುಳ್ಳಿ, ಸುವರ್ಣ ನ್ಯೂಸ್, ಮಡಿಕೇರಿ. ಇಲ್ಲಿ ಎರಡು ಪಾಯಿಂಟ್ ಭಾಳ ಮುಖ್ಯವಾಗಿ ಗಮನಿಸಬೇಕು. 600 ಜನ ಅವರನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ನಂಬರ್ 1, ಅದಕ್ಕೆ ಸೇನಾ ಹೆಲಿಕಾಪ್ಟರ್ಗಳ ಬಳಕೆ ಆಗಬೇಕಾಗಿದೆ. ಇನ್ನು ಕೆಲವರು ಅಲ್ಲಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾಕಂದರೆ ಅವ್ರಿಗೆಲ್ಲೂ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ಅವರಿಗೆ ಫುಡ್ಡು, ಇದನ್ನು ನಾವು ತಲುಪಿಸಬೇಕಾಗಿದೆ. ಬಟ್ಟೆ ಬರೆಗಳನ್ನು ತಲುಪಿಸಬೇಕಾಗಿದೆ, ಮೆಡಿಸಿನ್ಸ್ ತಲುಪಿಸಬೇಕಾಗಿದೆ. ಮಹಾಪುರ ಹರಿದು ಬರ್ತಾ ಇದೆ ಬೇರೆ ಬೇರೆ ಜಿಲ್ಲೆಯ 30 ಜಿಲ್ಲೆಗಳಲ್ಲಿ. ನೋಡಿ, ಲೋಡ್ ಆಗಿ ಹೋಗ್ತಾ ಇದೆ. ಈ ರೀತಿ ನಮಗೆ ಇಂಥ 407 ಸ್ಪಾನ್ಸರ್ ಮಾಡೋರಿದ್ರೆ ದಯವಿಟ್ಟು ನಮಗೆ ಮುಂದೆ ಬರ್ಬೋದು. 0800-333-1426 ಇಂಥ 4-5 ಲೋಡ್ಗಳು ಹೋಗಬೇಕಾಗುತ್ತೆ. ಸೊ ಹಾಗಾಗಿ 407 ಟೆಂಪೋ ಯಾರಾದರೂ ಸ್ಪಾನ್ಸರ್ ಮಾಡೋರಿದ್ರೆ ಈ ನಂಬರ್ಗೆ ಕರೆ ಮಾಡಿ, ದಯವಿಟ್ಟು ನಮಗೆ ಕರೆ ಮಾಡಿ ತಿಳಿಸಿ. ಆದರೆ ಅಗತ್ಯ ಇದೆ, ಯಾಕಂದರೆ ದೊಡ್ಡ ಲಾರಿಗಳಲ್ಲಿ ಕಳಿಸಿದರೆ ಕಷ್ಟ ಆಗುತ್ತೆ. ಸಣ್ಣ ಲಾರಿಗಳಾದರೆ ಇಲ್ಲಿ ಕರ್ವ್ಗಳೆಲ್ಲ ರೌಂಡ್ ಹಾಕೊಂಡು ಹೋಗುತ್ತೆ, ಮತ್ತು ಮೇಲ್ಭಾಗದಲ್ಲಿ ಮುಚ್ಚಳಿಕೆ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಉಂಟಾಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಮುಂದೆ ಬನ್ನಿ ಅಂತ ಕೇಳ್ಕೊತಾ ಇದ್ವಿ. ರಾಜ್ಯದ ಮೂಲೆ ಮೂಲೆಗಳಿಂದ ನಾವು ಅವಾಗ ತೋರಿಸಿದ್ವಿ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಂಗ್ರಹ ಆಗ್ತಾ ಇದೆ, ಎಲ್ಲವನ್ನು ನಾವು ಕಳಿಸ್ತಾ ಇದ್ವಿ. ಕೇವಲ 3 ಗಂಟೆ ಮಾತ್ರ ಬಾಕಿ ಉಳಿದಿದೆ. ಬೆಂಗಳೂರು ಜನತೆ ಹೆಚ್ಚು ಇದಕ್ಕೆ ಸ್ಪಂದಿಸಬೇಕು, ಯಾಕಂದರೆ ದೂರ ದೂರದಿಂದ ನಾವು ನಿರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಬೆಂಗಳೂರಿಗರ ಮುಂದೆ ಬನ್ನಿ, ಬರ್ತಾ ಇದ್ದೀರಿ. ಸುವರ್ಣ ನ್ಯೂಸ್ಗೆ ಕೊಡೋದನ್ನು ಯಾರಾದರೂ ಅರ್ಧ ತಡೆದು ನಿಲ್ಲಿಸಿದರೆ ಸುವರ್ಣ ನ್ಯೂಸ್ಗೆ ಅಂತಲೇ ಹೇಳಿ. ಸುವರ್ಣ ನ್ಯೂಸ್ಗೆ ಕೊಡಬೇಕು ಅಂತ ನಿಮ್ಮ ನೀವು ತಗೊಂಬಂದಿದ್ದರೆ ಸುವರ್ಣ ನ್ಯೂಸ್ಗೆ ಅಂತಲೇ ಹೇಳಿ. ಯಾಕಂದರೆ ತುಂಬ ಜನ ನಮಗೆ ಫೋನ್ ಮಾಡಿ ಹೇಳಿದರು ನಮಗೆ ವಿಶ್ವಾಸ ಇದೆ ನೀವು ತಲುಪಿಸ್ತೀರಿ ಅಂತ. ನಿಮ್ಮ ಒಂದು ಬಿಸ್ಕೆಟ್ ಪೀಸ್ ಸಮೇತ ಸಂಬಂಧಪಟ್ಟವರಿಗೆ ತಲುಪಿಸ್ತೀವಿ. ಸೊ ಹಾಗಾಗಿ ಸುವರ್ಣ ನ್ಯೂಸ್ಗೆ ಯಾರೆಲ್ಲ ತಗೊಂಬಂದಿದ್ದರೋ ಖಂಡಿತವಾಗಲೂ ಅದನ್ನು ಸುವರ್ಣ ನ್ಯೂಸ್ ಕಚೇರಿಗೇ ತಲುಪಿಸಿ, ಬೇರೆಲ್ಲೂ ತಲುಪಿಸೋದು ಬೇಡ. ಎಸ್ ಸರಿ ವೀಕ್ಷಕರೇ, 407 ಯಾರಾದರೂ ಸ್ಪಾನ್ಸರ್ ಮಾಡೋದಕ್ಕೆ ಮುಂದೆ ಬರೋದಿದ್ದರೆ 0800-333-1426
10146 ನಂಬರ್ ಹಾಕ್ತೀನಿ ಕೆಳಗೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅಗತ್ಯ ಇದೆ ಅದರದ್ದು, ಲಾರಿಗಳಿದೆ, ಆದರೆ ಲಾರಿಗಳಿಗಿಂತ ಹೆಚ್ಚಾಗಿ ಇದು ನಮಗೆ ಬೇಕಾಗಿದೆ ನೋಡಿ. ಎಂತೆಂಥ ವೆಹಿಕಲ್ಗಳಲ್ಲಿ ತಂದು ಕೊಡ್ತಾ ಇದ್ದಾರೆ ನಿಜವಾಗಲೂ. ಗ್ರೇಟ್, ಪ್ರತಿಯೊಬ್ಬರಿಗೂ ಕೂಡ ಸೆಲ್ಯೂಟ್. ಆದಷ್ಟು ಬೇಗ ಅವರು ಎಲ್ಲರೂ ಅವರನ್ನು ಕಾಪಾಡೋಣ, ನಾವು ನಮ್ಮ ಜವಾಬ್ದಾರಿ ಇದು. ಸರ್ಕಾರಕ್ಕೂ ಕೂಡ ಮತ್ತು ಚಲನಚಿತ್ರ ನಟ ನಟಿಯರಿಗೂ ಕೂಡ, ಜೊತೆಗೆ ಅವರ ಅಭಿಮಾನಿ ವೃಂದಕ್ಕೂ ಕೂಡ ಹೇಳ್ತಾ ಇರೋದು, ಕೈ ಜೋಡಿಸಿ. ಯಾರನ್ನು ಟೀಕೆ ಟಿಪ್ಪಣಿ ಮಾಡಿ ನಮಗೇನು ಆಗಬೇಕಾಗಿಲ್ಲ, ಇನ್ನೂ ಕಾಲ ಮಿಂಚಿಲ್ಲ, ನಾವು ಮಾಡೇ ಮಾಡೋಣ.